ನಾವು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಈ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪಿ ತ್ರಿಭುಜಗಳೇ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೇವೆ ಎರಡು ಆಕೃತಿಗಳು ಸಮರೂಪಿ ಆಗಬೇಕು ಅಂತ ಹೇಳಿದ್ರೆ ನಾವು ಸಮ್ ಸಾರ್ಟ್ ಆಫ್ ಟ್ರಾನ್ಸ್ಲೇಟ್ ಮಾಡಿ ರೊಟೇಟ್ ಮಾಡಿ ರಿಫ್ಲೆಕ್ಟ್ ಮಾಡಿ ಮತ್ತು ಡಯಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಒಂದಕ್ಕೊಂದು ಐಕ್ಯವಾಗಬೇಕಾಗತ್ತೆ ಅಂದರೆ ಅರ್ಥ ಈಗ ಎರಡು ಆಕೃತಿಗಳು ಸರ್ವಸಮ ಅಂತ ಹೇಳಿದಾಗ ನಾವು ಒಂದು ಆಕೃತಿಯ ಮೇಲೆ ಮತ್ತೊಂದು ಆಕೃತಿಯನ್ನು ಇಡ್ತಿದ್ದೇವೆ ಅಂತ ಅಂದಾಗ ಆ ಎರಡು ಆಕೃತಿಗಳು ಐಕ್ಯವಾಗ್ತವೆ ಆದರೆ ಸಮಾರೂಪಿ ಅಂತ ಹೇಳಿದಾಗ ಆ ಆಕೃತಿಗಳು ನೋಡೋದಕ್ಕೆ ಒಂದೇ ರೀತಿಯಾಗಿ ಇರುತ್ತೆ ಜೊತೆಗೆ ನಾವು ಆ ಆಕೃತಿಗಳನ್ನು ಟ್ರಾನ್ಸ್ಲೇಟ್ ಅವುಗಳನ್ನು ಒಂದ್ರ ಮೇಲೆ ಒಂದು ಕೂರಿಸುವಂಥ ಪ್ರಯತ್ನ ಮಾಡಿ ರೊಟೈಟ್ ನಾವು ಆ ಅನುರೂಪ ಬಾಹುಗಳು ಒಂದ್ರ ಮೇಲೆ ಒಂದು ಐಕ್ಯವಾಗುವ ರೀತಿಯಲ್ಲಿ ತಿರುಗಿಸ್ದಾಗ ಆ ತಿರುಗಿಸಬೇಕು ಅಂದರೆ ಕೆಲವೊಮ್ಮೆ ನಾವು ಅವನ್ನ ರಿಫ್ಲೆಕ್ಟ್ ಮಾಡಬೇಕಾಗತ್ತೆ ಅಂದರೆ ಉಲ್ಟಾ ಇರಬಹುದು ಆ ಆಕೃತಿಗಳು ಆ ರೀತಿ ಐಕ್ಯ ಆಗಬೇಕು ಅಂತ ಹೇಳಿದಾಗ ನಾವು ಮತ್ತೆ ಅದನ್ನು ರಿಫ್ಲೆಕ್ಟ್ ಮಾಡಬೇಕಾಗತ್ತೆ ಒಂದ್ರ ಮೇಲೆ ಒಂದು ಪ್ರತಿಬಿಂಬಿಸಬೇಕಾಗತ್ತೆ ಈ ಮೂರನ್ನು ಸಹ ನಾವು ಸರ್ವಸಮ ಆಕೃತಿಗಳಿಗೂ ಸಹ ಮಾಡ್ತೇವೆ ಆದರೆ ಈ ಡೈಲೈಟ್ ಡೈಲೇಷನ್ ಅಂತ ಅಂದರೆ ಈ ಚಿಕ್ಕದಾದಂತಹ ಆಕೃತಿಯನ್ನು ಇಗ್ಗಿಸಿದೆ ಅಂತ ಹೇಳಿದ್ರೆ ಸಮ್ ಫ್ಯಾಕ್ಟರಲ್ಲಿ ಆಗ ಅದು ದೊಡ್ಡ ಆಕೃತಿ ಅಳತೆಗೆ ಸಮ ಆಗಬೇಕು ಅಥವಾ ದೊಡ್ಡ ಆಕೃತಿಯನ್ನು ಕುಗ್ಗಿಸ್ದೆ ಅಂತ ಹೇಳಿದ್ರೆ ಫ್ಯಾಕ್ಟ್ರಲ್ಲಿ ಚಿಕ್ಕ ಆಕೃತಿಯೊಂದಿಗೆ ಐಕ್ಯವಾಯಿತು ಅಂತ ಹೇಳಿದ್ರೆ ಆಗ ಎರಡು ಆಕೃತಿಗಳು ಸಮರೂಪಿ ಅಂತ ಹೇಳ್ತೇವೆ ಈಗ ನಾವು ಚೆಕ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಗಮನಿಸುವಂತಹ ಅಂಶ ಏನು ಅಂದರೆ ಇಲ್ಲಿ ಇ ಅನ್ನುವಂಥದ್ದು ಬಿಗೆ ಅನುರೂಪವಾಗಿದೆ ಡಿ ಅನ್ನುವಂಥದ್ದು ಎಗೆ ಸಿ ಅನ್ನುವಂಥದ್ದು ಎಫ್ಗೆ ಅನುರೂಪವಾಗಿದೆ ಅಂತ ಕಂಡು ಬರ್ತಾ ಇದೆ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೇನೆ ಒಂದರ ಮೇಲೆ ಒಂದು ಆಕೃತಿಯನ್ನು ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಅನುರೂಪ ಶಿಂಗು ಬಿಂದುಗಳನ್ನು ಒಂದರ ಮೇಲೆ ಒಂದು ಬರುವಂತೆ ನೋಡ್ತಾ ಇದ್ದೇನೆ ಈಗ ನಾನು ಟ್ರಾನ್ಸ್ಲೇಟ್ ಮಾಡಿದ್ದಾಯಿತು ನಾನು ಈ ಆಕೃತಿಯನ್ನು ರೊಟೇಟ್ ಮಾಡಬೇಕಾಗತ್ತೆ ಅದಕ್ಕಾಗಿ ನಾನು ರೊಟೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಈಗ ನಾನು ರೊಟೇಟ್ ಮಾಡ್ತಾ ಇದ್ದೇನೆ ಗಮನಿಸಬಹುದಾಗಿದೆ ಹಾ ನಾನು ರೊಟೇಟ್ ಮಾಡಿ ಈ ಅನುರೂಪ ಬಾಹುಗಳು ಒಂದಕ್ಕೊಂದು ಐಕ್ಯವಾಗುವಂತೆ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ಗಮನಿಸಬಹುದು ಈ ಎ ಸಿ ಅನ್ನುವಂಥದ್ದು ಡಿ ಎಫ್ ಮೇಲೆ ಐಕ್ಯವಾಯಿತು ಈಗ ನಾನು ಈ ದೊಡ್ಡ ಆಕೃತಿಯೊಂದಿಗೆ ಇಗ್ಗಿಸುವಂತಹ ಪ್ರಯತ್ನವನ್ನು ಈ ನೀಲಿ ಬಣ್ಣದ ತ್ರಿಭುಜವನ್ನು ಇಗ್ಗಿಸ್ತಾ ಇದ್ದೇನೆ ಇರಿದು ಮಾಡ್ತಾ ಇದ್ದೇನೆ ಆಗ ಅದು ಕೆಂಪು ಆಕೃತಿಯೊಂದಿಗೆ ಐಕ್ಯವಾಗುತ್ತಾ ನೋಡೋಣ ಅದನ್ನೇ ನಾವು ಡಯಲೈಟ್ ಅಂತ ಹೇಳೋದು ಸ್ಕೇಲ್ ಅಪ್ ಒನ್ ಫಿಗರ್ ವಿತ್ ಅದರ್ ನಾನೀಗ ಸ್ಕೇಲ್ ಅಪ್ ಮಾಡಿದಾಗ ನೀವು ನೋಡಬಹುದು ಈ ಒಂದು ಶೃಂಗ ಬಿಂದು ಬಿ ಶೃಂಗ ಬಿಂದು ಈ ಒಂದಿಗೆ ಐಕ್ಯವಾಗ್ತಾ ಇಲ್ಲ ಹಾಗಾಗಿ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿಲ್ಲ ನಾವು ನಮ್ಮ ಉತ್ತರ ಸರಿಯೇ ಅಂಥೇಳಿ ಗಮನಿಸೋಣ ನೋ ದೇ ಆರ್ ನಾಟ್ ಸಿಮಿಲರ್ ಚೆಕ್ ಮಾಡೋಣ ಹೌದು ಆ ಎರಡು ಆಕೃತಿಗಳು ಸಮರೂಪಿ ಆಕೃತಿಗಳು ಆಗಿಲ್ಲ ಅಂತ ಕಂಡು ಬರ್ತಿದೆ ಈಗ ನಾವು ಮುಂದಿನ ಪ್ರಶ್ನೆಗೆ ನೋಡೋಣ ಇಲ್ಲಿ ನಮಗೆ ದೊರಕ್ತಾ ಇರುವಂತಹ ಎರಡು ಆಕೃತಿಗಳು ತ್ರಿಭುಜಗಳೇ ಆಗಿವೆ ಈ ತ್ರಿಭುಜಗಳು ಎರಡು ಒಂದಕ್ಕೊಂದು ಸಮರೂಪಿಯೇ ನೋಡೋಣ ಅದಕ್ಕಾಗಿ ಮೊದಲು ನಾನು ಎಂದಿನಂತೆ ನೀವು ಗಮನಿಸ್ಬೋದು ಡಿ ಎಫ್ ಎ ಬಿಗೆ ಗೆ ಅನುರೂಪವಾಗಿದೆ ಈ ಎ ಬಿಯನ್ನು ನಾನು ಡಿ ಇ ಎಫ್ ಮೇಲೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಕೂರಿಸ್ಬೇಕು ಅಂತ ಹೇಳಿದ್ರೆ ನಾನು ರೊಟೇಟ್ ಮಾಡಬೇಕಾಗತ್ತೆ ಈಗ ನಾನು ರೊಟೇಟ್ ಮಾಡ್ತಾಯಿದ್ದೇನೆ ಹಾಂ ರೊಟೇಟ್ ಮಾಡಿ ನಾನು ಒಂದಕ್ಕೊಂದು ಅನುರೂಪ ಬಾಹುಗಳು ಐಕ್ಯವಾಗುವಂತೆ ಇದ್ದೇನೆ ಈಗ ನಾನು ರಿಫ್ಲೆಕ್ಟ್ ಮಾಡುವಂತಹ ಸಂದರ್ಭ ಏನು ಬಂದಿಲ್ಲ ಕೆಲವೊಮ್ಮೆ ರಿಫ್ಲೆಕ್ಟ್ ಸಹ ಮಾಡ್ಬೋದಾಗಿರುತ್ತೆ ಈಗ ಸ್ಕೇಲ್ ಅಪ್ ಮಾಡ್ತಾ ಇದ್ದೀನಿ ಡೈಲೈಟ್ ಮಾಡ್ತಾ ಇದ್ದೀನಿ ಇಗ್ಸೋ ಅಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ಸಾರಿ ಎ ಬಿ ಸಿ ತ್ರಿಭುಜ ದೊಡ್ಡದಾಗಿದೆ ಅದು ಡಿ ಎಫ್ ತ್ರಿಭುಜದೊಂದಿಗೆ ಐಕ್ಯವಾಗಬೇಕು ಅಂದರೆ ನಾನು ಕುಗ್ಗಿಸ್ಬೇಕಾಗತ್ತೆ ಹಾಗಾಗಿ ನಾನು ಕುಗ್ಗಿಸ್ತಾ ಇದ್ದೇನೆ ಈಗ ನೀವು ಗಮನಿಸ್ಬಹುದು ಈ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಐಕ್ಯವಾಗ್ತಾ ಇದ್ದಾವೆ ಈಗ ನಾವು ಆ ಸ್ಕೇಲಪ್ ಮಾಡಿದ್ವಿ ಅಂತ ಹೇಳಿದ್ರೆ ಅವು ಸಮರೂಪಿ ತ್ರಿಭುಜಗಳು ಆಗಿರೋದರಿಂದ ಅವು ಒಂದಕ್ಕೊಂದು ಒಂದರ ಮೇಲೆ ಐಕ್ಯವಾಗ್ತಾ ಇದ್ದಾವೆ ಹಾಗಾಗಿ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು ನಾವು ಚೆಕ್ ಮಾಡೋಣ ಎಸ್ ನಮ್ಮ ಉತ್ತರ ಕರೆಕ್ಟಾಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಎರಡು ಪೆಂಟಗನ್ಸ್ ಪಂಚಭುಜಾಕೃತಿಗಳು ಇವೆ ಈ ಪಂಚಭುಜಾಕೃತಿಗಳು ಸಮರೂಪಿ ಆಗಿದ್ಯವೆ ನೋಡೋಣ ನೀವೀಗ ಗಮನಿಸಿದ್ರೆ ಇಲ್ಲಿ ಸಿ ಅನ್ನುವಂಥದ್ದು ಹೆಚ್ಗೆ ಅನುರೂಪವಾಗಿದೆ ಡಿ ಅನ್ನುವಂಥದ್ದು ಐಗೆ ಅನುರೂಪವಾಗಿದೆ ಹಾಗೆ ಬಿ ಅನ್ನುವಂಥದ್ದು ಜಿಗೆ ಇ ಎಫ್ ಗೆ ಎ ಅನ್ನುವಂಥದ್ದು ಜೆಗೆ ನಾನು ಮೊದಲಿಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೇನೆ ಟ್ರಾನ್ಸ್ಲೇಟ್ ಮಾಡೋಣ ಈಗ ರೊಟೇಟ್ ಮಾಡಿದ್ವಿ ಹೌದಾ ನಾವು ರಿಫ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಕೆಲವೊಮ್ಮೆ ಇಂತಹ ಪ್ರಯತ್ನಗಳನ್ನು ನಾವು ಮಾಡಬೇಕಾಗತ್ತೆ ಹಾಂ ಈಗ ರಿಫ್ಲೆಕ್ಟ್ ಮಾಡಿದಾಗ್ಯೂ ಸಹ ನಮಗೆ ದೊರಕ್ತಾ ಇಲ್ಲ ನಾವು ರಿಫ್ಲೆಕ್ಟ್ ಮಾಡಿರುವಂಥದ್ದು ತಪ್ಪಾಗಿ ಆಗಿದೆ ಈಗ ಮತ್ತೊಮ್ಮೆ ನಾವು ಸರಿ ಮಾಡೋಣ ಇದು ಈಗ ನಾವು ಮತ್ತೆ ಟ್ರಾನ್ಸ್ಲೇಟ್ ಮಾಡೋಣ ಅನುರೂಪ ಬಾಹುಗಳ ಮೇಲೆ ಆ ಈಗ ನಮ್ಮ ಆಕೃತಿ ಸರಿಯಾಗಿ ಬಂದಿದೆ ಅನುರೂಪ ಬಾಹುಗಳು ಮೇಲೆ ನಾವು ಸೈಡ್ ಮಾಡಿದ್ದೇವೆ ಈಗ ನಾವು ಡಯಲೆಟ್ ಮಾಡೋಣ ಈ ನೀಲಿ ಬಣ್ಣದಲ್ಲಿರುವಂತಹ ಪಂಚಭುಜಾಕೃತಿಯನ್ನು ಕೆಂಪು ಬಣ್ಣದಲ್ಲಿರುವಂತಹ ಪಂಚಭುಜಾಕೃತಿಯೊಂದಿಗೆ ಐಕ್ಯವಾಗುವಂತೆ ಮಾಡಿದ್ದೇವೆ ನೀವು ಗಮನಿಸಬಹುದು ಹಾಗಾದರೆ ಈ ಎರಡು ಪಂಚಭುಜ ಆಕೃತಿಗಳು ಏನು ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣದಲ್ಲಿ ಇದ್ದಿದ್ದು ಸಮರೂಪಿ ಆಕೃತಿಗಳಾಗಿವೆ ನಮ್ಮ ಉತ್ತರ ಸರಿಯೇ ಅಂತ ಹೇಳಿ ನೋಡೋಣ ಎಸ್ ದೇ ಆರ್ ಸಿಮಿಲರ್ ಹೋ ಹೌದು ಆ ಎರಡು ಆಕೃತಿಗಳು ಸಮರೂಪಿ ಆಗಿವೆ ಈ ರೀತಿಯಾಗಿ ನಾವು ಯಾವುದೇ ಎರಡು ಆಕೃತಿಗಳು ಸಮರೂಪಿಯೇ ಅಂಥೇಳಿ ನೋಡಬೇಕು ಅಂತ ಹೇಳಿದ್ರೆ ನಾವು ಸಮ್ ಸಾರ್ಟ್ ಆಫ್ ಟ್ರಾನ್ಸ್ಲೇಟ್ ಅಂದರೆ ಆ ಒಂದಕ್ಕೊಂದು ಆ ಆಕೃತಿಗಳನ್ನ ಸ್ಥಳಾಂತರಿಸಿ ಒಂದ್ರ ಮೇಲೆ ಒಂದು ಬರುವಂತೆ ಮಾಡಿ ಆ ಅನುರೂಪ ಬಾಹುಗಳು ಐಕ್ಯವಾಗುವಂತೆ ರೊಟೇಟ್ ಅಥವಾ ರಿಫ್ಲೆಕ್ಟ್ ಮಾಡ್ತೇವೆ ನಂತರ ಡಯಲೈಟ್ ಅಂದರೆ ಆ ಎರಡು ಆಕೃತಿಗಳನ್ನು ಇಗ್ಸೋದ್ರಿಂದ ಕುಗ್ಸೋದ್ರಿಂದ ಒಂದಕ್ಕೊಂದು ಐಕ್ಯವಾಗ್ತವ್ಯೆ ಅಂತೇಳಿ ನೋಡಿದ್ರೆ ಆ ಎರಡು ಆಕೃತಿಗಳು ಐಕ್ಯವಾದ್ವು ಅಂತ ಹೇಳಿದ್ರೆ ಆಗ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಈ ರೀತಿಯಾಗಿ ಎರಡು ಆಕೃತಿಗಳು ಸಮರೂಪಿಯೇ ಹೌದೇ ಅಲ್ಲವೇ ಅಂತ ತಿಳಿಯಬಹುದಾಗಿರುತ್ತೆ